ಜೈಲಿನಿಂದ ಬರ್ತಾ ಅವತ್ತು ದರ್ಶನ್ ಹೇಳಿದ ಮಾತು 13 ವರ್ಷಗಳ ಬಳಿಕ ನಿಜವಾಯಿತು. ಅಷ್ಟಕ್ಕೂ ದರ್ಶನ್ ಅವರು 13 ವರ್ಷಗಳ ಹಿಂದೆ ಏನನ್ನು ಹೇಳಿದರು ಆ ಮಾತು ಈಗ ಹೇಗೆ ನಿಜವಾಯಿತು ಎಂದು ನೋಡೋಣ. ಸ್ನೇಹಿತರೆ, ಕೆಲವೊಮ್ಮೆ ಬಾಯ್ತಪ್ಪಿ ಹೇಳುವ ಮಾತುಗಳು ನಿಜವಾಗಿ ಬಿಡುತ್ತದೆ. ಅದಕ್ಕೆ ಮಾತನಾಡುವಾಗ ಹಿಂದೆ ಮುಂದೆ ಯೋಚಿಸಿ ಮಾತನಾಡಬೇಕು ಎನ್ನುವವರು ಇದ್ದಾರೆ. ಹಿಂದೆ ದರ್ಶನ್ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದರು. 13 ವರ್ಷಗಳ ಬಳಿಕ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲನ್ನು ಸೇರಿದ್ದಾರೆ. ಇನ್ನು ದರ್ಶನ್ ಅವರು 13 ವರ್ಷಗಳ ಹಿಂದೆ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಪರಪ್ಪನ ಅಗ್ರಹಾರ ಸೇರಿದ್ದರು. ಆಗ ಅವರು ಬಿಡುಗಡೆ ಆಗುವ ದಿನದಲ್ಲಿ, ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇನೆ, ತಪ್ಪು ತಿದ್ದಿಕೊಂಡು ನಡೆಯುತ್ತೇನೆ ಎಂದು ಹೇಳಿದ್ದರಂತೆ ದರ್ಶನ್ರವರು. ಸಾಮಾನ್ಯವಾಗಿ ಮನೆಯಿಂದ ಹೊರಬರುವಾಗ ಅಥವಾ ನೆಂಟರು ಸ್ನೇಹಿತರ ಮನೆಯಿಂದ ಹೊರಡುವಾಗ ನಾವು ಹೋಗಿ ಬರುತ್ತೀವಿ ಎಂದು ಹೇಳುವುದು ಸಹಜ. ಆದರೆ ಸಾವಿನ ಮನೆಗೆ ಹೋದಾಗ ಅಥವಾ ಇನ್ನೂ ಕೆಲವು ಜಾಗಗಳಿಗೆ ಹೋದವರು ಹೋಗಿ ಬರ್ತೀನಿ ಅಂತ ಹೇಳಬಾರದು. ಇನ್ನು 13 ವರ್ಷಗಳ ಹಿಂದೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಜೈಲಿನಲ್ಲಿ ಇದ್ದರು. ಆನಂತರ 28 ದಿನಗಳ ಆದ ನಂತರ ದರ್ಶನ್ರವರು ಬಿಡುಗಡೆಯಾದರು. ಇನ್ನು ಬಿಡುಗಡೆಯಾಗಿ ಹೊರಬರುವಾಗ ಜೈಲರ್ ಅಧಿಕಾರಿಗಳಿಗೆ ಹೋಗಿ ಬರ್ತೀನಿ ಸರ್ ಅಂತ ದರ್ಶನ್ ಅವರು ಹೇಳಿದ್ದರಂತೆ. ದರ್ಶನ್ರವರ ಆ ಮಾತು ಈಗ 13 ವರ್ಷಗಳ ನಂತರ ಅದು ನಿಜವಾಗಿದೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ಎಲ್ಲಿ ನಾವು ಯಾವಾಗ ಏನನ್ನು ಮಾತನಾಡಬೇಕು ಎಂದು ಯೋಚಿಸಿ ಮಾತನಾಡಬೇಕು. ಬಾಯಿ ಇದೆ ಅಂತ ಏನೇನೋ ಮಾತನಾಡಬಾರದು. ಸ್ನೇಹಿತರೆ, ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.